ತುಂಬಾ ಎಕ್ಸೈಟೆಡ್ ಆಗಿದೀವಿ ಆಫ್ ಕೋರ್ಸ್. ಮತ್ತೆ 2 ವರ್ಷ ಆದ್ಮೇಲೆ ತಲೆಯವರ ಮೂವಿ ರಿಲೀಸ್ ಆಗ್ತಾ ಇದೆ. ಅದು ಮಾತ್ರ ಅಲ್ಲದಂತೆ ಶಿವಣ್ಣ ಕೂಡ ಆಕ್ಟ್ ಮಾಡಿದ್ದಾರೆ, ಮೋಹನ್ ಲಾಲ್ ಸರ್ ಅವ್ರು ಆಕ್ಟ್ ಮಾಡಿದ್ದಾರೆ. ಮೂರ್ ಜನ ಒಂದೇ ಫ್ರೇಮ್ ಅಲ್ಲಿ ನೋಡೋದಕ್ಕೆ ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ತಾರ ಅಲ್ಲಿ ಇಂಟ್ರೋ ಅಲ್ಲಿ ಬರ್ತಾರ ಅದ್ರಲ್ಲಿ ಗೊತ್ತಿಲ್ಲ. ರಜನಿಕಾಂತ್, ಶಿವಣ್ಣ, ಮೋಹನ್ ಲಾಲ್ ಮೂರ್ ಜನ ಒಂದ್ ಸೇರ್ಬೇಕಾದ್ರೆ ಥಿಯೇಟರ್ ಹೆಂಗಿರುತ್ತೆ ಅಂತ ಮಾತ್ರ ನೋಡು. ಜೈಲರ್ ಬೇರೆ ಲೆವೆಲ್ ಬರುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಎಲ್ಲಾರ ಜೊತೆಗೆ ನಾವು ತುಂಬಾ ಎಕ್ಸೈಟೆಡ್ ಆಗಿದೀವಿ. ಎಲ್ಲಾ ಸಿನಿಮಾನ ಥಿಯೇಟರ್ ಅಲ್ಲಿ ಬಂದು ನೋಡಿ. ರಿಪೋರ್ಟ್ ಆಲ್ರೆಡಿ ಇಲ್ಲಿ ದುಬೈ ಸ್ಟಾರ್ಟ್ ಆಗಿದೆ, ಹೈದರಾಬಾದ್ ಅಲ್ಲಿ 6 ಗಂಟೆ ಶೋ, ಅಲ್ಲಿ ಪಕ್ಕದ ಪೂರ್ಣಿಮಾ ಥಿಯೇಟರ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಎಲ್ಲ ಹೋಪ್ಫುಲಿ ಚೆನ್ನಾಗಿ ನಡೆಯುತ್ತೆ ಅಂತ ಅನ್ಕೊಂಡಿದೀವಿ, ಚೆನ್ನಾಗಿ ಬರುತ್ತೆ. ಹೌದು, ಅಯ್ಯೋ ಶಿವಣ್ಣ, ಶಿವಣ್ಣ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿರೋ ಜೋಗಿ ನನ್ನ ಮೊದಲನೇ ಚಿತ್ರ ಥಿಯೇಟರ್ ಅಲ್ಲಿ. ಅವರು ಮತ್ತೆ ರಜನಿಕಾಂತ್ ಅವ್ರು ನಮ್ಮ ಪಡೆಯಪ್ಪ ನೋಡಿದ್ದು ಚಿಕ್ಕ ವಯಸ್ಸಲ್ಲಿ. ಇಬ್ರು ಸೇರ್ಕೊಂಡು ನಟನೆ ಮಾಡ್ಬೇಕಾದ್ರೆ ಅದಕ್ಕಿಂತ ಬೇರೆ ಏನ್ ಬೇಕು? ಫೇವರೇಟ್ ಸ್ಟಾರ್ಸ್ ಶಿವಣ್ಣ ಅಂಡ್ ರಜನಿಕಾಂತ್, ಇದಕ್ಕಿಂತ ಒಂದು ಬೆಟರ್ ಮೂವಿ ಯಾವುದು ಸಿಗೋದಿಲ್ಲ. ಫಿಂಗರ್ಸ್ ಕ್ರಾಸ್.